ಒಂದು ದಾಲ್ ತಡಕ ಅಂತ ಆರ್ಡರ್ ಮಾಡಿದ್ರೆ 200 ರೂಪಾಯಿ ಇರುತ್ತೆ. ಒಂದು ಫ್ಯಾಮಿಲಿ ಹೋಟೆಲಿಗೆ ಹೋದರೆ ಒಂದು 1,000 ರೂಪಾಯಿ 2,000 ರೂಪಾಯಿ 3,000 ರೂಪಾಯಿ ತಿನ್ಕೊಂಡು ಟಿಪ್ಸ್ ಬೇರೆ ಒಂದು 200 ರೂಪಾಯಿ ಎಲ್ಲ ಕೊಟ್ಬಿಟ್ಟು. ಕನ್ನಡ ಪುಸ್ತಕ 100 ರೂಪಾಯಿಗಿಂತ ಜಾಸ್ತಿ ಆದರೆ ನಾವು ನೋಡೋಲ್ಲ. ಅದು ಯಾಕೆ ಅದು ಆ ಥರದ ಒಂದು 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 ಯುಟಿಲಿಟಿ ವ್ಯಾಲ್ಯೂನೋ ಅದು ಏನು ಕನ್ಸ್ಯೂಮರಿಸ್ಟಿಕ್ ಎಲಿಮೆಂಟೋ. ಪುಸ್ತಕನೇ ತಿನ್ನೋ ಸಂಗತಿ ಆಗಿದ್ದರೆ ಓದಾದ್ಮೇಲೆ ತಿನ್ಲಿಕ್ಕಾಗತ್ತೆ ಅಂತ ಏನಾದರೂ ಹೊಸ ಸೈಂಟಿಸ್ಟ್ ಏನಾದರೂ ತಂದರೆ ಓದ್ಕೊಂಡು ತಿನ್ಬೋದು, ಒಂದೊಂದೇ ಪುಟ ತಿಂತಾ ಹೋಗ್ಬೋದು. ಅಲ್ಲಿ ಬೇಜಾರಾಗುತ್ತೆ ನನಗೆ, ಯಾಕಂದರೆ 6 ಕೋಟಿ ಜನ ಕನ್ನಡಿಗರು ಅಂತ ನಾವು ಹೆಮ್ಮೆ ಪಡ್ತೀವಿ. ಈಗಲೂ ಪ್ರಥಮ ಮುದ್ರಣ 1,000 ಕಾಪಿ, ಯಾವುದೇ ಪುಸ್ತಕ ತಗೊಂಡ್ರು ಪ್ರಥಮ ಮುದ್ರಣ 1,000 ಕಾಪಿ. ಸೊ ಪುಸ್ತಕವನ್ನು ಹೊಸ ಜನರು ಓದುವಂಥ ಪುಸ್ತಕ ಓದುವಂಥದ್ದು. ಐ ಆಮ್ ನಾಟ್ ಟಾಕಿಂಗ್, ನಾನು ಈ ಸೋಷಿಯಲ್ ಮೀಡಿಯಾ ಅದ್ರ ಬಗ್ಗೆ ಏನು ಹೇಳೋದು, ಸೋಷಿಯಲ್ ಮೀಡಿಯಾ ಮೂಲಕನೇ ಮಾತಾಡ್ತಾ ಇದ್ದೀವಿ. ಆದರೆ ಪುಸ್ತಕ ಓದೋದು ಇದೆಯಲ್ಲ, ಅದರಲ್ಲಿಂದೇ ಸಿಗುವಂಥದ್ದು ಏನೋ ಒಂದು ವಿಶೇಷವಾದದ್ದು ಇದೆಯಲ್ಲ, ಅದರ ಬಗ್ಗೆ ರುಚಿ ಹೆಚ್ಚಾಗಬೇಕು ಅಂತ ನನಗೆ ಅನ್ನಿಸ್ತಾ ಇದೆ.